ಇನ್ಫೋಸಿಸ್ ಸ್ಟೋರಿ, ಇನ್ಫೋಸಿಸ್ ಕತೆ. ಕೆಲ ಸಮಯದ ಹಿಂದೆ ಅಂದರೆ ಆಗಸ್ಟ್ 19 ತಾರೀಕು ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕಿ ಶ್ರೀಯುತ ಸುಧಾಮೂರ್ತಿರವರ ಜನ್ಮದಿನಾಚರಣೆ. ಅಷ್ಟೇ ಅಲ್ಲ, ಮಾರನೇ ದಿನ ಆಗಸ್ಟ್ 20 ತಾರೀಕು ಅವರ ಪತಿಯಾದ ಶ್ರೀಯುತ ನಾರಾಯಣ ಮೂರ್ತಿರವರ ಜನ್ಮದಿನಾಚರಣೆ. ಭಾರತದ ಶಕ್ತಿಯುತ ದಂಪತಿಗಳಿವರಿಬ್ಬರೆಂದೇ ಹೇಳಬಹುದು. ಈ ದಂಪತಿ ಇನ್ಫೋಸಿಸ್ ಸಂಸ್ಥೆಯನ್ನು ಕಟ್ಟುವಲ್ಲಿ ಯಶಸ್ಸನ್ನು ಸಾಧಿಸುವ ಮತ್ತು ಸಾಧಿಸಿದ ಸಾಧಕರೆಂದೇ ಹೇಳಬಹುದು. ಇಬ್ಬರು ಹೈಲಿ ಕ್ವಾಲಿಫೈಡ್ ಇಂಜಿನಿಯರ್ಸ್, ಇಬ್ಬರು ಮಾಸ್ಟರ್ಸ್ ಡಿಗ್ರಿಯನ್ನು ಪಡೆದಿರುವರು. ಶ್ರೀಮತಿ ಸುಧಾಮೂರ್ತಿಯವರು ಐಐಎಸ್ಸಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿಯೂ ಮತ್ತು ಅವರ ಪತಿಯಾದಂತಹ ಶ್ರೀಯುತ ನಾರಾಯಣಮೂರ್ತಿಯವರು ಐಐಟಿ ಖರಗ್ಪುರ್ನಲ್ಲಿಯೂ ಪದವಿಯನ್ನು ಪಡೆದುಕೊಂಡಿರುವರು. ಉತ್ತರ ಕರ್ನಾಟಕದ ಭಾಗದಲ್ಲಿ ಜನಿಸಿದಂತಹ ಶ್ರೀಮತಿ ಸುಧಾಮೂರ್ತಿಯವರು ದಕ್ಷಿಣ ಕರ್ನಾಟಕದ ಭಾಗದ ಶ್ರೀಯುತ ನಾರಾಯಣಮೂರ್ತಿಯವರನ್ನು ಪುಣೆಯಲ್ಲಿ ಭೇಟಿಯಾಗಿ ಮೊದಲ ಬಾರಿಗೆ ಪ್ರೀತಿಯಾದ ನಂತರ ಅಲ್ಲಿ ಅವರ ನೆಚ್ಚಿ ತಮ್ಮ ದಾಂಪತ್ಯ ಜೀವನವನ್ನು ಒಂದು ಪ್ರಾರಂಭಿಸಿದರೆಂದೇ ಹೇಳಬಹುದು. ಸುಧಾಮೂರ್ತಿಯವರು ಟೆಲ್ಕೋ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡರು. ನಾರಾಯಣಮೂರ್ತಿಯವರು ಪಟ್ನಿ ಕಂಪ್ಯೂಟರ್ಸ್ ಪ್ರಾರಂಭಿಸುವ ಮುಂಚೆಯೇ ಸಾಫ್ಟ್ರಾನಿಕ್ಸ್ ಎಂಬ ಇನ್ನೊಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಒಂದು ವರ್ಷದಲ್ಲಿಯೇ ಆ ಸಂಸ್ಥೆಯನ್ನು ನಡೆಸಲಾಗದೆ ನಿಲ್ಲಿಸಿದ್ದರು. 1981 ಪಟ್ನಿ ಕಂಪ್ಯೂಟರ್ಸ್ನಿಂದ 6 ಇಂಜಿನಿಯರ್ಸ್ಗಳು ಹೊರಬಂದು ಆ 6 ಇಂಜಿನಿಯರ್ಸ್ಗಳ ಪೈಕಿ ನಾರಾಯಣಮೂರ್ತಿಯವರು ಬೆರೆತು ಅವರೊಂದಿಗೆ ಒಗ್ಗೂಡಿ ಇನ್ಫೋಸಿಸ್ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಆಗ ಸುಧಾಮೂರ್ತಿಯವರಿಗೆ ಒಂದು ಚಾಯ್ಸ್ ಕೊಟ್ಟರು. ಒಂದೇ, ನೀವು ಅಂದರೆ ಸುಧಾಮೂರ್ತಿಯವರು ಇನ್ಫೋಸಿಸ್ ನಡೆಸಬೇಕು, ಇಲ್ಲದಿದ್ದರೆ ನಾನು ಅಂದರೆ ನಾರಾಯಣಮೂರ್ತಿಯವರು ನಡೆಸುತ್ತೇನೆ ಎಂದು ಹೇಳಿದರು. ಸುಧಾಮೂರ್ತಿಯವರು ಒಲ್ಲದ ಮನಸ್ಸಿನಿಂದ ಕುಟುಂಬವನ್ನು ನೋಡಿಕೊಳ್ಳುವಂತಹ ಸಲುವಿನಿಂದಲೋ ಏನೋ ನಾರಾಯಣಮೂರ್ತಿಯವರಿಗೆ ಇನ್ಫೋಸಿಸ್ ಸಂಸ್ಥೆಯ ಒಂದು ಜವಾಬ್ದಾರಿಯನ್ನು ನೀವೇ ನೆರವೇರಿಸಿ ಎಂದು ಹೇಳಿ ಅವರಿಗೆ ಸಹಕರಿಸಿದರು. ಇದಾದ ಬಳಿಕ ಶ್ರೀಮತಿ ಸುಧಾಮೂರ್ತಿಯವರು ಕಂಪ್ಯೂಟರ್ ಸೈನ್ಸ್ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದರು. ಇನ್ಫೋಸಿಸ್ ಸಂಸ್ಥೆಗೆ ಮೊದಲು ಆರ್ಥಿಕವಾಗಿ ತಾನು ಕೂಡಿಟ್ಟಿದ್ದ 10,000 ರೂಪಾಯಿಗಳನ್ನೇ ನೀಡಿ ಬೆಳೆಸಿದರು ಶ್ರೀಮತಿ ಸುಧಾಮೂರ್ತಿಯವರು. ಇನ್ಫೋಸಿಸ್ ಸಂಸ್ಥೆಗೆ ಇವರ ಆರ್ಥಿಕ ಸಹಾಯದಿಂದ ಮೊದಲ ಒಂದು ಹೆಜ್ಜೆ ಇಡುವಂತಹ ಶಕ್ತಿ ದೊರಕಿತೆಂದೇ ಹೇಳಬಹುದು. ಅಷ್ಟೇ ಅಲ್ಲದೆ ಶ್ರೀಮತಿ ಸುಧಾಮೂರ್ತಿಯವರು ಸಹ ಒಂದು ಅತ್ಯಂತ ಸಾಮರ್ಥ್ಯಶಾಲಿಯಾದಂತಹ ಕಂಪ್ಯೂಟರ್ ಪ್ರತಿಭೆ ಎಂದೇ ಹೇಳಬಹುದು. ಅವರ ಒಂದು ಕೌಟುಂಬಿಕದ ಒಂದು ಕಾರಣದ ಒಂದು ಮೂಲ ಒಂದು ನೆಲೆಯಿಂದ ಯೋಚಿಸಿದಾಗ ಇನ್ಫೋಸಿಸ್ ಸಂಸ್ಥೆಯನ್ನು ಅವರ ಪತಿ ನಾರಾಯಣಮೂರ್ತಿಯವರೇ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮುನ್ನಡೆಸಿದರೆಂದೇ ಹೇಳಬಹುದು. 1993 ಇನ್ಫೋಸಿಸ್ ಸಂಸ್ಥೆಯು ಮಾರುಕಟ್ಟೆಗೆ ಹೊರಬಂದಿತು, ಅಂದರೆ ತನ್ನದೇ ಆದಂಥ ಒಂದು ಪ್ರತ್ಯೇಕ ಸ್ಥಾನವನ್ನು ಪಡೆದುಕೊಂಡಿತು. ಕಂಪನಿಯು ಪಬ್ಲಿಕ್ ಆಯಿತು, ತನ್ನದೇ ಆದಂತಹ ಶೇರ್ಸ್ ಅಂದರೆ ಸ್ಟಾಕ್ಸ್ ಹೊರಬಂದು 2000 ಐಟಿ ಒಂದು ಬೂಮ್ ಆದ ಒಂದು ಬಳಿಕ ಇನ್ಫೋಸಿಸ್ ಭಾರತದಲ್ಲಿ ಅತ್ಯಂತ ಯಶಸ್ವಿಯಾದ ಸಂಸ್ಥೆಯಾಗಿ ಬೆಳೆಯಲು ಪ್ರಾರಂಭಿಸಿತೆಂದೇ ಹೇಳಬಹುದು. ಇಂದು ದೇಶದ ಪ್ರತಿಷ್ಠಿತ ಕಂಪನಿಗಳ ಪೈಕಿ ಇನ್ಫೋಸಿಸ್ ಸಹ ಒಂದಾಗಿದೆ. ಆ ಕಾಲದಲ್ಲಿ ಅಂದರೆ 2000 ಒಂದು ಕಾಲಘಟ್ಟದಲ್ಲಿ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದವರು ಇಂದು ಕೋಟ್ಯಾಧೀಶರು, ಕೋಟ್ಯಾಧಿಪತಿಗಳಾಗಿರುವರು. ಇಷ್ಟು ಯಶಸ್ಸನ್ನು ಸಾಧಿಸಿದ ಬಳಿಕ ತಮ್ಮ ಜೀವನವನ್ನು ಹೇಗೆ ಸರಳವಾಗಿ ನಡೆಸಿಕೊಂಡು ಬರುತ್ತಿರುವರು ಎಂಬುದಕ್ಕೆ ಮುಖ್ಯವಾದ ಕಾರಣ ಈ ಒಂದು ದಂಪತಿಗಳ ಜೀವನದಲ್ಲಿ ಆದಂತಹ ಒಂದು ಬದಲಾವಣೆಗೆ JRD ಟಾಟಾರವರ ಒಂದು ಸಲಹೆ ಎಂದು ಹೇಳಬಹುದು. ಇನ್ಫೋಸಿಸ್ ಫೌಂಡೇಶನ್ ಎಂಬಂತಹ ಒಂದು ಹೊಸ ಸಂಸ್ಥೆಯನ್ನು ಸ್ಥಾಪಿಸಿ ಹಲವು ರೀತಿಯಾದಂತಹ ಸಮಾಜಮುಖಿ ಕಾರ್ಯಗಳು, ಸಮಾಜಮುಖಿ ಚಟುವಟಿಕೆಗಳು, ಸಾಮಾಜಿಕ ಒಂದು ಸೇವೆಯನ್ನು ತೊಡಗಿಸಿಕೊಂಡಿದ್ದಾರೆ. ಅನಾಥಾಶ್ರಮಗಳು, ಕರ್ನಾಟಕದಲ್ಲಿ ಹಲವು ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು, ಲೈಬ್ರರಿ ಅಂದರೆ ಪುಸ್ತಕ ಭಂಡಾರ, ಗ್ರಂಥಾಲಯಗಳನ್ನು ಒದಗಿಸಿಕೊಡುವುದು, ಹೀಗೆ ಹಲವು ರೀತಿಯಾದಂತಹ ಸೌಕರ್ಯಗಳನ್ನು ಅನುದಾನಗಳ ಮೂಲಕ ನೆರವೇರಿಸಿದ್ದಾರೆ. ಮರಳಿ ಸಮಾಜಕ್ಕೆ ಏನಾದರೂ ಕೊಡಬೇಕೆಂಬ ಚಿಂತನೆಯಿಂದಲೇ ಅವರಿಬ್ಬರು ಇಂದು ಇನ್ನೂ ಎತ್ತರಕ್ಕೆ ಬೆಳೆಯುತ್ತಲೇ ಇದ್ದಾರೆ, ಬೆಳೆದಿದ್ದಾರೆ ಎಂದು ಹೇಳಬಹುದು. ಇಷ್ಟು ದೊಡ್ಡ ಸಾಧನೆ ಅಷ್ಟೇ ಅಲ್ಲದೆ 92 ಪುಸ್ತಕಗಳನ್ನು ಬರೆದು ಒಂದು ಹೊಸ ಸಾಧನೆಯನ್ನು, ಒಂದು ಪ್ರಸಿದ್ಧವಾದ ಲೇಖಕಿಯಾಗಿ ಕೂಡ ಶ್ರೀಮತಿ ಸುಧಾಮೂರ್ತಿಯವರು ಭಾರತದಲ್ಲಿ ಇರುವಂತಹ ಹಲವು ಲೇಖಕರ ಪೈಕಿ ಪ್ರಸಿದ್ಧವಾದ ಲೇಖಕರಿ ಎಂಬ ಲೇಖಕಿ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಹಾಗೆಯೇ ಹಲವು ಸಾಮಾಜಿಕ ಕಾರ್ಯಗಳು ಪ್ರಕೃತಿ ವಿಕೋಪದ ಸಮಯದಲ್ಲಿ, ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಕೆಲ ಸಮಯದ ಹಿಂದೆ ಬಂದಂತಹ ನೆರೆ, ಈ ಒಂದು ನೆರೆಯ ಒಂದು
ಆ ಚಟುವಟಿಕೆ ಅಂದರೆ ಆ ಒಂದು ಜನರಿಗೆ ಸಹಾಯ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ಸಹಾಯಕ್ಕಾಗಿ ತಮ್ಮ ಸಂಸ್ಥೆಯ ಮೂಲಕ ಹಲವಾರು ಸಹಾಯ ಹಲವಾರು ರೀತಿಯಾದಂತಹ ದೇಣಿಗೆಗಳನ್ನು ನೀಡಿದ್ದಾರೆ. ಇದು ನಮ್ಮ ಕರ್ನಾಟಕದ ಅಂದರೆ ಇನ್ಫೋಸಿಸ್ ಸಂಸ್ಥೆ ಮತ್ತು ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರೆಲ್ಲರೂ ನಮ್ಮ ಕರ್ನಾಟಕದ ಹೆಮ್ಮೆ ಎಂದೇ ಹೇಳಬಹುದು.